ಸೈಕಲ್ ಡೇ ಆಮೇಲೆ ಕಂಪೋಸಿಟ್ ಸಂತೆ ಅಂತೇಳಿ ಎರಡೂ ಸೇರಿ ಮಾಡ್ತಾ ಇದ್ದಾರೆ. ಲೋಕಲ್ ರೆಸಿಡೆಂಟ್ಸು ನಮ್ಮ ಶೋಭಾ ಅಂತೇಳಿ ಅವರು ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿ ಭಾಗದಲ್ಲಿ ಮಾಡಿ ನಾವು ಅವ್ರಿಗೆ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಇದು ಮಾಡ್ತಾ ಇದ್ದೀವಿ. ಸೊ ಈ ಥರ ಎಲ್ಲ ಕಡೆ ನಡಿಬೇಕು. ನಮಗೇನಾಗ್ತಾ ಇದೆ, ಗಾರ್ಬೇಜು ಮೇಯರ್ ಅವರು ಬಂದಿದ್ದಾರೆ. ಸೊ ಇಡೀ ಬೆಂಗಳೂರಿನ ಸ್ವಚ್ಛವಾಗಿಡೋವಂಥ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಕಡೆ ರೂಪಿಸ್ತಾ ಇದ್ದೀವಿ. ಬಹುಶಃ ಜನರ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲದೆ ಹೋದರೆ ಖಂಡಿತವಾಗ ಅದು ಸಾಧನೆ ಮಾಡೋಕ್ಕಾಗಲ್ಲ. ಸೊ ಇದ್ರ ಜೊತೆಗೆ ಸೈಕ್ಲಿಂಗು ವಾಕಿಂಗು ಇದೆರಡನ್ನ ನಾವು ಮರೀತಾ ಇದ್ದೀವಿ. ಅದನ್ನು ನೆನಪು ಮಾಡುವಂಥ ಒಂದು ಕೆಲಸ ನಾವು ಮಾಡ್ತಾ ಇದ್ದೀವಿ. ಇವತ್ತೇನಾಗಿದೆ, ಮನೆ ಮುಂದೆ ಬಂದು ಟ್ಯಾಕ್ಸಿಯಲ್ಲಿ ಇಳಿಬೇಕು, ಮನೆ ಮುಂದೆ ಬಸ್ ಬಂದು ಇಳಿದ್ರೂ ಸಂತೋಷ ನಮಗೆ, ನಡೆಯೋದಕ್ಕೆ ನಾವು ತಯಾರಾಗಿನೇ ಇಲ್ಲ. ಸೈಕಲ್ ಮಾಡೋಣ ಅಂದರೆ ಅಯ್ಯೋ ನನ್ನ ಕೈಯಲ್ಲಿ ಆಗಲ್ಲ ಅಂತೀವಿ. ಡಾಕ್ಟ್ರಿಗೆ ಮೆಡಿಕಲ್ ಚೆಕಪ್ಗೆ ವರ್ಷಕ್ಕೆ ಅದೆಷ್ಟು ಖರ್ಚು ಮಾಡ್ತೀರಾ ಅಂತ ನೀವೇ ಒಂದು ಟ್ಯಾಲಿ ಹಾಕೊಂಡ್ಬಿಟ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ನೀವು ವಾಕಿಂಗು ಸೈಕ್ಲಿಂಗು ಇವೆಲ್ಲ ಮಾಡಿದರೆ ವಿಶೇಷ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಎನ್ವೈರ್ಮೆಂಟ್ ಕೂಡ ಚೆನ್ನಾಗಿರಲಿಕ್ಕೆ ಅವಕಾಶ ಆಗ್ತದೆ. ಸೊ ಇವತ್ತು ನೀವು ಡೆಲ್ಲಿ ಅಲ್ಲೆಲ್ಲ ನೋಡ್ತಾ ಇದ್ದೀರಿ, ಎನ್ವೈರ್ಮೆಂಟಲ್ ಹಜಾರ್ಡ್ಸ್ ಯಾವ ಥರ ಇದೆ. ನಾವು ಏನು ಆಕ್ಸಿಜನ್ನ ನಾವು ಇದು ಮಾಡ್ತೀವಿ, ಬ್ರೀತ್ ಮಾಡ್ತಾ ಇದ್ದೀವಿ, ಅದು ಕೂಡ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿ, ಅದಕ್ಕೆ ಫಿಲ್ಟ್ರ್ ಇಡೋವಂಥ ಪರಿಸ್ಥಿತಿ ಈಗಾಗಲೇ ಬಂದುಬಿಟ್ಟಿದೆ. ಅಟ್ಲೀಸ್ಟ್ ಬೆಂಗಳೂರನ್ನ ನಾವು ಕಾಪಾಡಬೇಕು. ನಾವು ವಿಶೇಷವಾಗಿ ಶಾಂತಿನಗರನ ಇನ್ನೂ ಹಸಿರಾಗಿ ಮಾಡುವಂಥ ಕಾರ್ಯಕ್ರಮ ರೂಪಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ನಾವೆಲ್ಲರೂ ಭಾಗವಹಿಸಿದ್ರೆ ಮಾತ್ರ ಅದು ಸಾಧನೆ ಮಾಡಲಿಕ್ಕಾಗೋದು. ಮೇಯರ್ ಅವರಿದ್ದಾರೆ, ನಮ್ಮ ಲೋಕಲ್ ಕಾರ್ಪೊರೇಟರ್ ಸೌಮ್ಯ ಶಿವಕುಮಾರ್ ಅವರಿದ್ದಾರೆ, ನಾವೆಲ್ಲರೂ ಕೂಡ ಸಿಟಿಸನ್ಸು ಈ ಭಾಗದಲ್ಲಿ, ಬಹುಶಃ ನಮ್ಮೆಲ್ಲ ಸಿಟಿಸನ್ಸು ಕೂಡ ನಮ್ಮ ಜೊತೆ ಭಾಗವಹಿಸಿದ್ದಾರೆ. ಭಾಳ ಸಂತೋಷ. ಈ ಥರದ್ದು ಇನ್ನು ಕಾರ್ಯಕ್ರಮ ಪ್ರತಿ ವಾರ ಒಂದೊಂದು ಭಾಗದಲ್ಲಿ ಮಾಡಬೇಕು ಅನ್ನೋ ಒಂದು ಪ್ರೋಗ್ರಾಮನ್ನು ಹಾಕ್ಕೊಳ್ತಾ ಇದ್ದೀವಿ ನಾವು. ಅಲ್ಲ, ಚರ್ಚ್ ಸ್ಟ್ರೀಟ್ ಈಸ್ ಎನ್ ಎಕ್ಸಾಂಪಲ್, ಬಟ್ ನೀವು ಒಂದು ಮಳೆ ನೀರು ಬಂದಿದ ತಕ್ಷಣ ಏನು 100 ವರ್ಷ ಇರುತ್ತಾ, 10 ವರ್ಷ ಇಲ್ಲ ಅಂತ ಹೇಳ್ತೀರಿ. ನೋಡಿ, ಯಾವಾಗಲೂ ಬದಲಾವಣೆ ಬರುವಾಗ ಒಂದು ಕೆಲವು ಪ್ರಾಬ್ಲಮ್ಸ್ ಇರ್ತದೆ, ಅದನ್ನು ಸಾರ್ಟ್ ಔಟ್ ಮಾಡಬೇಕು ನಾವು. ನಾವು ಕ್ರಿಟಿಕ್ಸ್ ಬೇಕು, ಬಟ್ ದಿವಸ ಕ್ರಿಟಿಕ್ಕೇ ಆಗಿಬಿಟ್ರೆ ಕೆಲಸ ಮಾಡೋವನಿಗೆ ಒಂದು ಪಾಸಿಟಿವ್ನೆಸ್ಸೇ ಬರಲ್ಲ. ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇಷ್ಟೇ, ಕೆಲಸಗಳು ಆಗಬೇಕು, ಬದಲಾವಣೆಗಳು ಬರಬೇಕು, ಅವುಗಳಲ್ಲಿ ತಪ್ಪಾಗ್ತದೆ, ಅದನ್ನು ಸರಿ ಮಾಡ್ಕೊಳ್ಳೋಣ ನಾವು. ನಾವು ತಪ್ಪೇ ಮಾಡ್ಕೊಂಡು ಹೋದಾಗ ನೀವು ನಮ್ಮನ್ನು ಕೋಲ್ ತಗೊಂಡು ಬಾರಿಸಿ ನೀವು, ಬಟ್ ಸಣ್ಣ ಪುಟ್ಟದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಿ. ಇಷ್ಟೊಂದು ಜನ ಬೆಳಿಗ್ಗೆ ಆಚೆ ಬಂದಿದ್ದಾರೆ, ಅವರಿಗೆ ಒಂದು ಎನ್ಕರೇಜ್ಮೆಂಟ್ ಕೊಟ್ಟರೆ ಏನಾಗ್ತದೆ ನೋಡಿ. ನಾವೆಲ್ಲರೂ ಕೂಡ ಸೋಷಿಯಲಿ ರೆಸ್ಪಾನ್ಸಿಬಲ್, ನೀವು ಅಷ್ಟೇ ನಾನು ಅಷ್ಟೇ, ಪ್ರತಿಯೊಬ್ಬರು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸೊ ಅದನ್ನು ಯಾವ ಥರ ನಾವು ಮಾಡ್ತೀವಿ ಅನ್ನೋದನ್ನು ನಾವೆಲ್ಲ ಸೇರ್ಕೊಂಡು ಮಾಡೋಣ. ಸೊ ಸೈಕ್ಲಿಂಗ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಎಕ್ಸಸೈಸ್ ನಮಗೆ, ವಾಕಿಂಗ್. ಇವತ್ತು ನೋಡಿ, ಡಯಾಬಿಟೀಸ್ ಊರಲ್ಲಿ ಒಂದು 50%ಗಿಂತ ಜಾಸ್ತಿ ಜನಕ್ಕೆ ಡಯಾಬಿಟೀಸ್ ಇದೆ, ಇಲ್ಲ ಬರೋವಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ, ಅಂದರೆ ಬಾರ್ಡರ್ ಲೈನಲ್ಲಿ ಇದ್ದಾರೆ. ಸೊ ಅದನ್ನು ತಪ್ಪಿಸೋದು ಹೇಗೆ? ವಾಕಿಂಗ್ ಸೈಕ್ಲಿಂಗ್ ಇವೆಲ್ಲ ನಾವು ಮಾಡಬೇಕು. ಸೊ ಎಲ್ಲ ಈ ಕಡೆ ಎಲ್ಲ ಭಾಳ ಎಂಟ್ಯೂ ಆಗಿದ್ದಾರೆ. ನಾವು ಈ ಭಾಗದಲ್ಲಿ ನಮ್ಮ ಮೇಯರ್ ಅವ್ರ ಸಪೋರ್ಟು ಎಲ್ಲ ಇಟ್ಕೊಂಡು ಭಾಳಷ್ಟು ಡೆವಲಪ್ಮೆಂಟು ಈ ಕಡೆ ಮಾಡಿದ್ದೀವಿ. ಒಳ್ಳೆ ಫುಟ್ಪಾತು, ಒಳ್ಳೆ ರಸ್ತೆಗಳು ಮಾಡಿದ್ದೀವಿ, ಜನ ನಡೀಲಿಕ್ಕೆ ಅನುಕೂಲ ಆಗ್ತದೆ. ವಾಕಿಂಗ್ ಆ್ಯಂಡ್ ಸೈಕ್ಲಿಂಗ್ ಸ್ವಲ್ಪ ಮಾಡಿದರೆ ಎರಡು ಕಡೆ, ಒಂದು ನೀವು ಚೆನ್ನಾಗಿರ್ತೀರಾ, ಇನ್ನೊಂದು ನಮ್ಮ ಎನ್ವೈರ್ಮೆಂಟೂ ಚೆನ್ನಾಗಿರಲಿಕ್ಕೆ ಅವಕಾಶ ಆಗ್ತದೆ. ಈ ದಲಿತ ನಿವಾಸಿಗಳಿಗೆ ನಾನು ಅಭಿನಂದಿಸೋದಕ್ಕೆ ಇಷ್ಟಪಡ್ತೀನಿ. ನಾನು ಇವತ್ತು ವಿಶೇಷವಾಗಿ ಒಂದು ಭಾನುವಾರ ಆಗಿದ್ದಾಗ ಎಲ್ಲರೂ ಒಂದು ದಿನ ರಜಾ ಸಿಗ್ತದೆ ಅಂತೇಳಿ ಮನೆಯಲ್ಲಿ ಎಲ್ಲೋ ಪಿಕ್ಚರು ಹಾಲಿಡೇ ಅಂತ ಹೋಗೋರು, ಆದರೆ ಇವತ್ತು ಎಷ್ಟು ರೆಸ್ಪಾನ್ಸಿಬಲ್ ಆಗಿ ಜನರು ಬಂದು ಎಲ್ಲರೂ ಒಟ್ಟಿಗೆ ಹೊರಗಡೆ ಬಂದು ಅವರ ಮುಖಾಂತರ ಇಂಥ ಒಳ್ಳೆ ಕೆಲಸಗಳು ನಡೀತಾ ಇದೆ. ಅದರಿಂದ ನಮ್ಮ ಶಾಂತಿನಗರ ಜನರಿಗೆ ನಾನು ಅಭಿನಂದನೆ ಸಲ್ಲಿಸೋಕ್ಕೆ ಇಚ್ಛಪಡ್ತೀನಿ. ನಾನು ಇವತ್ತು ಅವರ ಇಡೀ ಕುಟುಂಬ ಫ್ಯಾಮಿಲಿ ವರ್ಗದವರು ಬಂದು ಹೊರಗಡೆ ಬಂದು ಇಂಥ ಒಳ್ಳೆ ಕಾರ್ಯಕ್ರಮನ ಅವರೇ ಇದನ್ನು ಹಮ್ಮಿಕೊಂಡಿರೋದು, ಇದನ್ನು ಹಮ್ಮಿಕೊಂಡಿದೆ. ಇದೇ ರೀತಿ ಎಲ್ಲ ಬೆಂಗಳೂರಲ್ಲಿ ಎಲ್ಲ ಕಡೆ ಇದೆ, ಆದರೆ ಬಹುಶಃ ನಮ್ಮ ಬೆಂಗಳೂರು ಸಿಟಿ ಇನ್ನೂ ಸುಂದರವಾಗಿ ಇರ್ತದೆ. ನಾನು ಮಹಾಪೌರರಾಗಿ ಇವ್ರಿಗೆ ಏನೇನು ನಮ್ಮ BBMPಯಿಂದ ಬೇಕೋ ನಾನು ಮಾಡೋಕ್ಕೆ ಸಿದ್ಧವಾಗಿದ್ದೀನಿ. ನಾನು ಇವತ್ತು ನಾನು ಅವರ ಅಧ್ಯಕ್ಷರುಗಳಿಗೆಲ್ರಿಗೂ ಹೇಳಿದ್ದೀನಿ, ನಾವು ಇಲ್ಲಿ ಬೇರೆ ಬೇರೆ ಏನೇನು ಕಾರ್ಯಕ್ರಮಗಳಾಗಬೇಕು ಒಂದು ಪಟ್ಟಿ ಮಾಡಿಕೊಡಿ, ನಾನು ಅಪ್ರೂವ್ ಮಾಡಿಕೊಡ್ತೀನಿ ಅಂತ ಹೇಳಿದ್ವಿ. ಇಲ್ಲ, ಎಲ್ಲ ಕಡೆ ಮಾಡಬೇಕಂತ ಹೇಳಿದ್ವಿ. ಇದನ್ನು ನೋಡಿ ನಿನ್ನೆ ನನಗೆ ಸುಮಾರು ಕಾರ್ಪೊರೇಟರ್ಗಳು ನನಗೆ ಫೋನ್ ಮಾಡಿದ್ರು, ಇದೇ ಮಾದರಿಯಲ್ಲಿ ನಾವು ಮಾಡಬೇಕಂತ ಇದ್ದೀವಿ, ನೀವು ನೆಕ್ಸ್ಟ್ ವೀಕ್ ಬರಬೇಕು ಅಂತ, ಯಾವತ್ತು ತಾವು ಕರೆದ್ರೂ ಬರ್ತೀವಿ ಅಂತ ಹೇಳಿ ನಾನು ಹೇಳಿದ್ದೀನಿ. ನಾನು ಬಹುಶಃ ಬೇರೆ ಕಾರ್ಪೊರೇಟರ್ಗಳು ಇದೇ ಥರ ಆಡ್ಬೋದು, ದೊಮ್ಮಲೂರು ಕಾರ್ಪೊರೇಟರು ಗುಂಡನವರು ಮತ್ತು ಬಾನಸ್ವಾಡಿಯಲ್ಲಿ ಮತ್ತು ನಮ್ಮ ಪುಲ್ಕೇಶ್ ನಗರಲ್ಲಿ ಜಾಕೀರ್ ಅವರು ಎಲ್ಲ ಇದೇ ಮಾದರಿ ಯಾವುದು ನಮ್ಮ ಹರಿಸಾಹೇಬ್ರ ಕ್ಷೇತ್ರದಲ್ಲಿ ಆಗಿದೆ ಅದೇ ರೀತಿ ಮಾಡೋಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದಾರೆ.